ಕನ್ನಡದಲ್ಲಿ ಕೆಲವೊಂದು ಸಿನಿಮಾಗಳನ್ನ ನಾವು ಈಗಿನ ಜನ್ರೇಷನ್ ಮಕ್ಕಳಿಗೆ ತೋರಿಸಿದ್ರೆ ಅಥವಾ ಅವುಗಳ ರಿಸಲ್ಟ್ ಗೊತ್ತಿಲ್ಲದೆ ನಾವೇ ಫಸ್ಟ್ ಟೈಮ್ ನೋಡಿದ್ರೂ ಸಹ ಇವೆಲ್ಲ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗಿರ್ತವೆ ಅಂದ್ಕೊಳ್ತೀವಿ ಬಟ್ ಆ ರೀತಿ ಆಗದೆ ಇರೋವಂಥ ಎಷ್ಟೋ ಸಿನಿಮಾಗಳಿದ್ದಾವೆ ಸೊ ಅವುಗಳನ್ನ ನೆನೆಸ್ಕೊಳ್ತಾ ಹಿಯರ್ ಐ ಆಮ್ ವಿತ್ ದ ಕಂಟೆಂಟ್ ಫೈವ್ ಕನ್ನಡ ಮೂವೀಸ್ ವಿಚ್ ವರ್ ಥಾಟ್ ಟು ಬಿ ಸೂಪರ್ ಹಿಟ್ಸ್ ಬೈ ದ ಆಡಿಯನ್ಸಸ್ ಇವುಗಳನ್ನ ನೀವು ನೋಡಿಲ್ಲ ಅಂದರೆ ರೆಕಮೆಂಡೇಶನ್ ಆಗುತ್ತೆ ಅಕಸ್ಮಾತ್ ನೋಡಿದ್ರೆ ರೀವಿಸಿಟ್ ಆಗುತ್ತೆ ಸೊ ಹೆಂಗಂದರೂ ಟೈಮ್ ಪಾಸ್ ಆಗುವಂಥ ವಿಡಿಯೋನ ನೋಡೋದಕ್ಕೆ ಇನ್ನೂ ಟೈಮ್ ವೇಸ್ಟ್ ಯಾಕೆ ಲೆಟ್ಸ್ ಜಂಪ್ ಇನ್ ಟು ಇಟ್ ಮುತ್ತಿನ ಹಾರ ಸೈನಿಕರ ಬಗ್ಗೆ ಬರೋ ಎಲ್ಲ ಸಿನಿಮಾಗಳು ಯುದ್ಧಕ್ಕೋಸ್ಕರ ಅವರ ತಯಾರಿ ಬಗ್ಗೆ ಹಾಗೆ ಯುದ್ಧದಲ್ಲಿ ನಡೆಯೋ ಸನ್ನಿವೇಶಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಆದರೆ ಈ ಸಿನಿಮಾ ಯುದ್ಧದಿಂದ ಒಂದು ಸೈನಿಕನ ಕುಟುಂಬ ಏನೇನೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತೆ ಅನ್ನೋದನ್ನ ಹೇಳುತ್ತೆ ಆ್ಯಂಡ್ ಆ ಎಮೋಷ್ನಲ್ ಸೀನ್ಸ್ ಅಂತೂ ನೆನೆಸ್ಕೊಳ್ಳೋದೇ ಬಿಡಿ ಆ್ಯಸ್ ಯೂಶುವಲ್ ಇವರಿಬ್ಬರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡೋರು ನಾವಲ್ಲ ಸ್ಕ್ರೀನ್ ಪ್ಲೇ ಏನೋ ಸಿಂಪಲ್ ಆಗೇ ಇದೆ ಬಟ್ ಅಲ್ಲಲ್ಲಿ ಒಂದಷ್ಟು ಮೆಟಫರ್ ಅಳವಡಿಸಿದ್ದಾರೆ ಹಿಟ್ಲರ್ನ ಸ್ಪೀಚು ಮುತ್ತಿನಹಾರ ಸಿನಿಮಾ ಸ್ಟಾರ್ಟಿಂಗ್ನಲ್ಲಿ ಹಾಗೆ ಎಂಡಿಂಗ್ನಲ್ಲಿ ಅಸ್ಥಿ ಪಂಜರ್ಗಳನ್ನ ತೋರಿಸ್ತಾರೆ ಮೇ ಬಿ ಯುದ್ಧದಿಂದ ನಮಗೆ ಉಳಿಯೋದು ಬರೀ ಇವುಗಳು ಮಾತ್ರ ಸೊ ಯುದ್ಧ ಬೇಡ ಅನ್ನೋ ಮೆಸೇಜ್ನ ಇದರಿಂದ ಹೇಳೋಕೆ ಹೊರಟಿದ್ರು ಅನ್ಸತ್ತೆ ಈ ಸಿನಿಮಾ ರಿಲೀಸ್ ಆದಾಗ ಏನಾಯ್ತು ಅಥವಾ ಇದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ ಅನ್ನೋದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಬಟ್ ಇದನ್ನ ಫಸ್ಟ್ ಟೈಮ್ ನೋಡಿದಾಗಂತೂ ಬ್ಲಾಕ್ ಬಸ್ಟರ್ ಆಗಿತ್ತೇನೋ ಅನ್ಕೊಂಡಿದ್ದೆ ಭೂಮಿ ತಾಯಿಯ ಚೊಚ್ಚಲ ಮಗ ಅಂಡರ್ ರೇಟೆಡ್ ಬಿಯಾಂಡ್ ಟೈಮ್ ಏನ್ ಬೇಕಾದ್ರೂ ಹೇಳ್ಬೋದು ಸಿನಿಮಾ ನೋಡಿದ್ರೆ ನಾರ್ಮಲ್ ಕಮರ್ಷಿಯಲ್ ಟೆಂಪ್ಲೇಟಲ್ಲೇ ಇದೆ ಬಟ್ ಇದು ದೊಡ್ಡ ಹಿಟ್ ಆಗ್ಲಿಲ್ಲ ಅಂತ ಹೇಳಿದಾಗ ಅರೆ ಅದ್ ಯಾಕೆ ಗುರು ಅನ್ಸುತ್ತೆ ಫ್ರೆಂಡ್ಶಿಪ್ ಹಾಗೆ ಅಪ್ಪ ಮಗನ ಸಂಬಂಧ ಒಂದು ಘಟನೆಯಿಂದ ಹೀರೋಗೆ ಇವೆರಡರಲ್ಲಿ ಒಂದನ್ನ ಆರಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂಡ್ ಆವಾಗ ಅವನು ಮಾಡೋದು ಏನು ಅನ್ನೋದೇ ಸಿನಿಮಾ ನಮಗೆ ಕಾಣದೇ ಇರೋ ರಾಜಕೀಯನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಟೋಟಲಿ ಇಟ್ಸ್ ಅ ಪರ್ಫೆಕ್ಟ್ ಫಿಲಮ್ ಎನಿವೆ ಜಾಸ್ತಿ ಹೇಳೋದು ಬೇಡ ಫ್ರೀ ಆಗಿದ್ರೆ ನೋಡಿಲ್ಲ ಅಂದ್ರೆ ಒನ್ ಟೈಮ್ ವಿಸಿಟ್ ಕೊಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಗೆಳೆಯ ನಮ್ಮ ಜನ್ರೇಷನ್ ಅವರು ಇದಕ್ಕೆ ಕನೆಕ್ಟ್ ಆಗ್ತೀರಾ ಈ ಲಿಸ್ಟಲ್ಲಿ ಇರೋ ಎಲ್ಲ ಸಿನಿಮಾಗಳಿಗಿಂತ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಬಟ್ ಈ ಸಿನಿಮಾದ ಗೆ ಕಂಪೇರ್ ಮಾಡಿದ್ರೆ ಅದೇನೂ ಅಲ್ಲ ನನ್ನ ಪ್ರಕಾರ ಇದು ಆ ಸಿನಿಮಾದಲ್ಲಿದ್ದ ಎಲ್ಲಾರ್ದು ಬೆಸ್ಟ್ ವರ್ಕ್ ಅನ್ಕೊಳ್ತೀನಿ ಹರ್ಷ ಅವರು ಪ್ರೀತಮ್ ಗುಬ್ಬಿ ಅವರು ಪ್ರಜ್ವಲ್ ದೇವರಾಜ್ ಅವರು ಈವೆನ್ ಡಿ ಒ ಪಿ ಕೃಷ್ಣ ಅವರದ್ದು ಕೂಡ ಈ ಸಂಜೆ ಯಾಕಾಗಿದೆ ಸಾಂಗ್ನಲ್ಲಿ ದಾನ ದಾನಗಳಲ್ಲಿ ಶ್ರೇಷ್ಠವಾದಂಥ ನಿಧಾನನ ಬೇರೆ ಲೆವೆಲಲ್ಲೇ ಯೂಸ್ ಮಾಡ್ಕೊಂಡಿದ್ದಾರೆ ಹಳ್ಳಿಯಿಂದ ಬಂದಂಥ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ತಮ್ಮ ಲೈಫ್ನ ಹೇಗೆ ಚೇಂಜ್ ಮಾಡ್ಕೊಳ್ತಾರೆ ಅನ್ನೋ ಜರ್ನಿನ ತುಂಬ ಲಾಜಿಕಲ್ ಆಗಿ ತೋರಿಸಿದ್ದಾರೆ ಸೊ ನಿಮಗೆ ಯಾವಾಗಲಾದರೂ ಈ ಸಂಜೆ ಯಾಕಾಗಿದೆ ಅಂತ ಬೇಜಾರಾದಾಗ ಸಿನಿಮಾ ನೋಡಿ ಟೈಮ್ ಪಾಸ್ ಆಗುತ್ತೆ ಜಸ್ಟ್ ಮಾತ್ ಮಾತಲ್ಲಿ ಎಲ್ಲರೂ ಸುದೀಪ್ ಅವರನ್ನ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಅಥವಾ ಡಿಫ್ರೆಂಟ್ ಆಟಿಟ್ಯೂಡಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಬಟ್ ನನಗೆ ಅವರ ಸಟಲ್ ಪರ್ಫಾಮೆನ್ಸಸ್ ತುಂಬಾ ಇಷ್ಟ ಮೈ ಆಟೋಗ್ರಾಫ್ ಮುಸ್ಸಂಜೆ ಮಾತು ಹಾಗೆ ಇದು ಹೆಸರಲ್ಲೇ ಇರೋ ಹಾಗೆ ಬರೀ ಮಾತಲ್ಲೇ ಮುಗಿದು ಹೋಗೋ ಸಿನಿಮಾ ಎಲ್ಲ ಮಾತುಗಳನ್ನ ರಮ್ಯಾ ಅವರಿಗೆ ಹಾಗೆ ರಾಜೇಶ್ ನಟರಂಗ ಅವರಿಗೆ ಕೊಟ್ಬಿಟ್ಟು ಸುದೀಪ್ ಅವರು ಬರೀ ಎಕ್ಸ್ಪ್ರೆಷನ್ಗಳಲ್ಲೇ ಆಟ ಆಡಿದ್ದಾರೆ ಎಲ್ಲೂ ಕ್ಯಾರೆಕ್ಟರ್ನ ಬಿಟ್ಕೊಟ್ಟಿಲ್ಲ ಸುಮ್ಮನೆ ಹೀರೋಯಿಸಮ್ ಬೇಕು ಅಂತ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇರಲಿಲ್ಲ ಇಟ್ಸ್ ಅ ಸಿಂಪಲ್ ಆ್ಯಂಡ್ ಎಮೋಷನಲ್ ಜರ್ನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಇಡೀ ಆಲ್ಬಮ್ ಬಗ್ಗೆ ಏನು ಹೇಳೋದು ಬಾನಲ್ಲೂ ಭುವಿಯಲ್ಲೂ ನಿಂತಲ್ಲೂ ಕುಂತಲ್ಲೂ ಅವೇ ಹಾಡುಗಳು ಸೊ ನಿಮಗೆ ಮೂಡ್ ಆಫ್ ಆದ ಟೈಮಲ್ಲಿ ಲೈಕ್ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಂಪಲ್ಲಿ ಯಾವಾಗಲೇ ನೋಡಿದ್ರೂ ಇದು ಕೊಡೋ ಫೀಲ್ ಒಂದೇ ಆಗಿರುತ್ತೆ ನವಗ್ರಹ ಪರ್ಸ್ನಲಿ ಹೇಳಬೇಕಂದ್ರೆ ಮೇ ಬಿ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನಿಸಿದ್ದೆ ಈ ಸಿನಿಮಾದಿಂದ ಈಗಿನ ಜನ್ರೇಷನಲ್ಲಿ ಯಾರಿಗೆ ತೋರಿಸಿದ್ರು ಫಿಲಮ್ ಸಖತ್ತಾಗಿದೆ ಸೂಪರ್ ಹಿಟ್ ಆಗಿತ್ತಾ ಅಂತಲೇ ಕೇಳೋದು ಬಟ್ ದಟ್ ವಾಸ್ ನಾಟ್ ದ ಕೇಸ್ ಅಂಡ್ ಇದಕ್ಕೆ ರೀಸನ್ ಏನು ಅಂತ ಹುಡ್ಕೋದು ನಿಜವಾದ ವಿನೋದ್ನ ಹುಡುಕದಷ್ಟೇ ಕಷ್ಟ ಕಳ್ಳತನದ ಮೇಲೆ ಬರೋ ಯಾವ್ದೋ ಫಿಲ್ಮ್ ನೀವು ತಗೊಂಡ್ರು ಅಲ್ಲಿ ಯೂಸ್ ಮಾಡೋ ಪ್ಲಾನ್ ಅಥವಾ ಸ್ಟ್ರಾಟಜಿ ಎಲ್ಲೋ ಯಾವ್ದೋ ಸಿನಿಮಾದಿಂದ ಇನ್ಸ್ಪೈರ್ ಆಗೇ ಇರುತ್ತೆ ಬಟ್ ಇದನ್ನ ಹಾಗೆ ಯಾವ್ದಕ್ಕೂ ಕಂಪೇರ್ ಮಾಡೋಕೆ ಆಗಲ್ಲ ಬಿಕಾಸ್ ಇದು ಪಕ್ಕಾ ಲೋಕಲ್ ಸಿನಿಮಾ ನಮ್ಮಲ್ಲೇ ಇರೋ ನಂಬಿಕೆಗಳನ್ನ ಯೂಸ್ ಮಾಡಿಕೊಂಡು ಬರ್ದಿರೋ ಸ್ಕ್ರಿಪ್ಟ್ ಇನ್ನ ಆ ಕ್ಯಾರೆಕ್ಟರ್ಸ್ ಗೆಂಡೆ ಜಗ್ಗು ಟೋನಿ ಕ್ಯಾಡ್ಬರೀಸ್ ಪ್ರತಿಯೊಂದಕ್ಕೂ ಒಂದೊಂದು ರೀತಿ ಡೈಲಾಗ್ಸ್ ಪಟ್ಟ ಕೂರಿಸೋ ಕನ್ಸನ್ನ ತೋರಿಸಿ ಚಟ್ಟಕ್ಕೆ ಏರಿಸ್ತಾ ಇದೀಯಾ ಮನಸಲ್ಲಿ ನಿಯತ್ತಿಲ್ಲ ಅಂದರೆ ನಾವು ಕಾಣೋ ಕನ್ಸು ಕೂಡ ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ ರಾಜ ಆಗಬೇಕು ಅಂತ ಆಸೆ ಇದ್ದೋನು ರಾಜ್ಯನ ಗೆಲ್ಲೋ ತಾಕತ್ತಿರಬೇಕು ಯುದ್ಧ ಮಾಡೋಕೆ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಹೀಗೆ ಹೇಳ್ತಾ ಹೋದರೆ ನನ್ನ ಪೆನ್ ಇಂಕ್ಗೂ ಹಾಗೆ ನಿಮ್ಮ ಇಂಟರ್ನೆಟ್ಗೂ ಲೆಕ್ಕ ಇರಲ್ಲ ಇದರ ರಿಸಲ್ಟ್ನಂತೂ ನಾವೀಗ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಇದೇ ರೀತಿ ಇನ್ನೊಂದು ಸಿನಿಮಾ ಬರಬೇಕು ಅಂಡ್ ಅದನ್ನು ನಾವು ಗೆಲ್ಲಿಸ್ಬೇಕು ಅನ್ನೋ ಆಸೆ ಅಂತೂ ಎಲ್ಲರಿಗೂ ಇದೆ ಸೊ ಇದು ಇವತ್ತಿನ ನನ್ನ ಲಿಸ್ಟ್ ಎಲ್ಲ ವೀಡಿಯೋದಲ್ಲೂ ಒಂದು ಬ್ಯಾಲೆನ್ಸ್ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇವತ್ತು ಇವಿಷ್ಟನ್ನು ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ನಿಮಗೆ ಇವಿಷ್ಟರಲ್ಲಿ ಯಾವ ಸಿನಿಮಾ ಇಷ್ಟ ಅಥವಾ ಈ ಲಿಸ್ಟ್ಗೆ ಇನ್ನೂ ಯಾವುದಾದ್ರೂ ಸಿನಿಮಾ ಸೇರಿಸಬೇಕು ಅನ್ನೋದಾದರೆ ಕಮೆಂಟ್ನಲ್ಲಿ ತಿಳಿಸಿ ಆ್ಯಸ್ ಯೂಶುವಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಈಸ್ ವರುಣ್ ಸೈನಿಂಗ್ ಆಫ್